ನಾವೀಗ ಸಾಕಷ್ಟು ಕಾಗದದ ಜಿಂಕೆಗಳಿರುವ ಒಂದು ಅರಣ್ಯವನ್ನು ಮಾಡುವ. ಇದಕ್ಕಾಗಿ ಅರ್ಧ A4 ಆಕಾರದ ದಪ್ಪ ಕಾಗದ ಹಾಗೂ ಕತ್ತರಿ ಬೇಕಾಗುವು. ಇದನ್ನು ಮಧ್ಯದಲ್ಲಿ ಮಡಿಸಿ ಒಂದು ಪೆನ್ಸಿಲ್ನಿಂದ ಜಿಂಕೆಯ ಒಂದು ಬದಿಯಲ್ಲಿ ಚಿತ್ರವನ್ನು ಕಾಗದದ ಮೇಲೆ ಬರೆಯಿರಿ, ಇಲ್ಲವೇ ಇದರ ಪ್ರಿಂಟನ್ನು ತೆಗೆದುಕೊಂಡು ದಪ್ಪ ಕಾಗದದ ಮೇಲೆ ಅಂಟಿಸಿ ಹಾಗೂ ಚುಕ್ಕೆಯ ಗೆರೆಯ ಗುಂಟ ಕತ್ತರಿಸುತ್ತಾ ಹೋಗಿ. ಈಗ ಈ ಕಾಗದದ ಮೇಲೆ ಮಡಿಚಿದ ಗುರುತುಗಳ ಗೆರೆಗಳ ಗುಂಟ ಕತ್ತರಿಯಿಂದ ಕತ್ತರಿಸುತ್ತಾ ಹೋಗಿ. ಇದು ಜಿಂಕೆಯ ಬಾಲದ ಬದಿ. ಈ ರೀತಿಯಾಗಿ ಕತ್ತರಿಸುವುದರಿಂದ ಜಿಂಕೆಯ ಕಾಲುಗಳು ನಡುವಿನ ಅವಕಾಶವು ದೊರೆಯುವುದು. ಜಿಂಕೆಯಲ್ಲಿ 58 ಪ್ರಕಾರದ ಜಾತಿಗಳಿವೆ. ಜಿಂಕೆಗಳು 8 ಅಡಿ ಎತ್ತರ ಹಾರಬಹುದು. ಮನುಷ್ಯ ಮಾತ್ರ ಕೇವಲ 5-6 ಅಡಿ ಅಷ್ಟೇ ಹಾರುತ್ತಾನೆ. ಪ್ರತಿ ವರ್ಷ ಜಿಂಕೆಯ ಕೂಡುಗಳು ಬೆಳೆಯುತ್ತಲೇ ಹೋಗುತ್ತವೆ. ಅವು ತಮ್ಮ ತಮ್ಮೊಳಗೆ ಜಗಳವಾಡುತ್ತವೆ, ಕಚ್ಚುತ್ತವೆ. ಈಗ ನಾವು ಇಲ್ಲಿ 12 ಕೂಡುಗಳಿರುವ ಜಿಂಕೆಯನ್ನು ಮಾಡಲಿಕ್ಕೆ ಕೂಡುಗಳನ್ನು ಕತ್ತರಿಸುತ್ತಲಿದ್ದೇವೆ. 12 ಕೂಡುಗಳ ಜಿಂಕೆ ಒಂದು ಪ್ರಸಿದ್ಧವಾದದ್ದು. ಜಿಂಕೆಯ ಕುಟುಂಬ ಮಾಡಲು 15 ನಿಮಿಷದಷ್ಟು ವೇಳೆ ಹಾಗೂ ದಪ್ಪ ಕಾಗದ ಸಾಕು. ಚುಕ್ಕೆ ಗೆರೆಗಳ ಗುಂಟ ನಾವು ಕತ್ತರಿಸುತ್ತಾ ಹೋಗಬೇಕಷ್ಟೆ. ಇಲ್ಲಿ ಇದನ್ನು ತುಂಡರಿಸಿ, ಇದು ಕೊರಳಿನ ಬದಿಯನ್ನು. ಈ ರೀತಿಯಾಗಿ ನಾವು ಸಾಕಷ್ಟು ಪ್ರಕಾರದ ಜಿಂಕೆಗಳನ್ನು ಮಾಡಬಹುದು. ಬೇರೆ ಬೇರೆ ಬಣ್ಣದ ಕಾಗದಗಳನ್ನು ತೆಗೆದುಕೊಂಡು ಈ ರೀತಿಯಾಗಿ ನಾವು ಕತ್ತರಿಸುತ್ತಾ ಹೋದರೆ ಜಿಂಕೆಯ ಆಕಾರ ಚೆಂದವಾಗಿ ಕಾಣುವುದು. ಇದು ಜಿಂಕೆಯ ಕೂಡುಗಳು, ಇದು ಅದರ ಎತ್ತರವಾದ ಮುಖ. ಕೊರಡಿನ ಬದಿಯಲ್ಲಿ ಇದನ್ನು ನೀವೀಗ ಮಡಿಚಿ, ಮೊದಲು ಅಡ್ಡ ಮಡಿಕೆ ಹಾಕಿ, ಇನ್ನೊಂದು ಮೇಲೆ ಮಡಿಕೆ ಹಾಕಿ. ಈಗ ಕಾಗದವನ್ನು ಚಿಕ್ಕ ಕೊರಳು ಮೇಲೆ ಹೋಗುವಂತೆ ಮಾಡಿ, ಕೂಡುಗಳನ್ನು ಮೇಲೆ ನೂಕಿ ಹಾಗೂ ಮುಖ ಕೆಳಗೆ ಬರಲಿ. ಕೂಡನ್ನು ಹಿಂದಕ್ಕೆ ಒಯ್ದು ಮಡಿಚಿ. ಇದೇ ರೀತಿಯಾಗಿ ಬಾಲವನ್ನು ಕೂಡ ಹಿಂದಕ್ಕೆ ಮಡಿಚಿ ಮೇಲೆ ತನ್ನ, ಈಗ ಇದು ಸರಿಯಾಗಿ ನೆಲದ ಮೇಲೆ ನಿಲ್ಲುವುದು. ಇದು ಅದರ ಬಾಲ. ಕಾಗದದ ತಳಬದಿಯಲ್ಲಿ ಅದನ್ನು ನೀವು ನಿಲ್ಲಿಸಬಹುದು. ಇಂತಹ 5-6 ಜಿಂಕೆಗಳನ್ನು ಮಾಡಿ ನೀವು ಅರಣ್ಯವನ್ನು ಸಿಂಗರಿಸಬಹುದು. ಬೇರೆ ಬೇರೆ ರೀತಿಯಾಗಿ ಇದುಗಳನ್ನು ನಾವು ಕತ್ತರಿಸಿ ಅರಣ್ಯದಲ್ಲಿ ಬಿಡಬಹುದು. ಇದು ಜಿಂಕೆಯ ಕುಟುಂಬ.